ವಜ್ರೇಶ್ವರಿ ಸಂಸ್ಥೆ ಹೋದ ಮೇಲೆ ನನಗೆ ಒಂದು ಹೋಪ್ಸು, ಇದಕ್ಕಿಂತ ನನಗೆ ಹೋಪ್ಸು ಹಿಂದೆ ಇದ್ದಿದ್ದು. ನಾನು ಅಂಬೇಗಾರ್ ಇಟ್ಕೊಂಡು ಒಂದು 5-6 ವರ್ಷ 7 ವರ್ಷ ಒಂದು ಏನಿತ್ತು ಆ ಪೀರಿಯಡ್ ಮುಗ್ದಾದ ಮೇಲೆ ನನಗೆ ಅಲ್ಲಿವರೆಗೂ ನನಗೆ ಪ್ರಿಂಟ್ ಮೀಡಿಯಾ, ಪ್ರೆಸ್, ಫೋಟೋಗ್ರಾಫರ್ಸ್, ಪತ್ರಕರ್ತರು, ಇವತ್ತು ತುಂಬ ಜನ ನೆನೆಸ್ಕೋಬೇಕಾಗುತ್ತೆ ನಾನು, ಅವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ವಿಜಯಮ್ಮ, ಸುಬ್ರಹ್ಮಣ್ಯಂ, ಗಣೇಶ್ ಕಾಸರಗೋಡು, ಸುನಾ ಸುವರ್ಣ, ವಿಶ್ವನಾಥ್ ಸುವರ್ಣ, ವೀರೇಶ್ ಆ್ಯಂಡ್ ಭಾಳ ಜನ, ತುಂಬ ಜನ ಫೋಟೋಗ್ರಾಫರ್ಸ್ ನನಗೆ ನನಗೆ ಅವ್ರದ್ದೇ ನನಗೆ ನಂದು ಬಂಡವಾಳ ಆಗಿತ್ತು. ಯಾಕೆಂದರೆ ವಿತೌಟ್ ನಂದು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ, ನನಗೆ ಕೊಡೋಕ್ಕೆ ಶಕ್ತಿ ಇರಲಿಲ್ಲ, ಒಂದು ಊಟ ಕರ್ಕೊಂಡು ಹೋಗೋಕ್ಕೆ ಶಕ್ತಿ ಇರಲಿಲ್ಲ. ಸೊ ನನಗೆ ಬಹಳಷ್ಟು ಫೋಟೋಸ್, ಎಲ್ಲ ಪ್ರತಿಯೊಂದು ಫೋಟೋಸ್ಗಳನ್ನು ಸಿಕ್ಕಾಬಟ್ಟೆ ಹಾಕೋರು ನನ್ನನ್ನು ನನಗೆ. ಅದರಿಂದ ವಜ್ರೇಶ್ವರ ಕಮೆಂಟ್ಸ್ ಎಂಟ್ರಿ ಆದಮೇಲೆ ನನಗೊಂದು ದೊಡ್ಡ ಹೋಪ್ಸ್ ಬಂತು, ಒಂದು ದೊಡ್ಡ ಸಂಸ್ಥೆ ನನಗೆ ಭಾಳ ಜನ ಪರಿಚಯ ಆಗ್ತಾರೆ ಅಂತ. ಅಲ್ಲಿಂದ ವಜ್ರೇಶ್ವರಿ ನಾನು ರಾಜ್ಕುಮಾರ್ ಸರ್ ಹತ್ರ ನೋಡಿದೆ, ಭಾರತಮ್ಮ ಮೇಡಮ್ ಹತ್ರ ನೋಡಿದೆ, ಅಮ್ಮನ್ನ ವರದಪ್ಪಣ್ಣವ್ರು ನೋಡಿದೆ, ಚಿನ್ನೇಗೌಡರು, ಎಸ್ ಎ ಗೋವಿಂದರಾಜು, ಇಡೀ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ನನಗೆ ಆ ಪಿಕ್ಚರು ಮಾಡುವಾಗ ಪರಿಚಯ ಆಯಿತು. ಆ ಪರಿಚಯ ಆದಮೇಲೆ ನನಗೆ ಶಿವಣ್ಣ ಭಾಳಷ್ಟು ಹತ್ತಿರವಾದರು, ತುಂಬ ಹತ್ತಿರವಾದರು ನನಗೆ. ಎಲ್ಲಿವರೆಗೂ ಅಂತಂದರೆ ನನಗೆ ಪ್ರಪಂಚದಲ್ಲೆಲ್ಲ ಒಂದು ಕೆಲವೇ ಕೆಲವು ಸ್ನೇಹಿತರು, ಎಲ್ಲ ಒಂದು ಬೆಳೆಣಿಕೆ ಅಷ್ಟೇ ನನಗೆ ಸ್ನೇಹಿತರು ಇರೋದು. ಅದರಲ್ಲಿ ಗುರುದತ್ತು, ಶಿವಣ್ಣ, ರಾಘಣ್ಣ, ರಾಕ್ ಲೈನ್, ಬಿಫೋರ್ ದಟ್ ರಾಕ್ ಲೈನ್ ಇದ್ರು ನನಗೆ. ಪ್ರೇಮಜಾಲ ಪಿಕ್ಚರ್ ಮಾಡೋ ಟೈಮ್, ಜೋಸಮಂತ್ ಪಿಕ್ಚರ್ ಮಾಡುವಾಗ ಒಂದು ರೋಮಾಂಚನ ಒಂದು ಪಿಕ್ಚರ್ ಮಾಡಿದೆ. ಅಲ್ಲಿ ವೆಂಕಟೇಶನ ವಿಷಯಕ್ಕೆ ಆಮೇಲೆ ಬರ್ತೀನಿ. ಶಿವಣ್ಣನಿಗೆ ಅವ್ರ ಬ್ಯಾನರಲ್ಲಿ ಎಲ್ಲಿವರೆಗೂ ಅಂತಂದರೆ ಅಣ್ಣವ್ರ ಬರ್ಡೇ ಆಗ್ಬೋದು, ಶಿವಣ್ಣ ಬರ್ಡೇ ಆಗ್ಬೋದು, ರಾಘಣ್ಣ ಬರ್ಡೇ ಆಗ್ಬೋದು, ಅಪ್ಪುದಾಗ್ಬೋದು, ಯಾ ಪ್ರತಿಯೊಂದು ಅವ್ರ ಮನೆಯಲ್ಲಿ ನನಗೆ ಬರ್ಡೇಗಳಿಗೆ ಇನ್ವಿಟೇಷನ್ ಇರ್ತಾಯಿತ್ತು. ಆ್ಯಂಡ್ ಅವ್ರ ಮನೆಯಲ್ಲಿ ಎಲ್ಲಿವರೆಗೆ ಅಂದರೆ ಭಗವಾನ್ ಅವರು, ಶಿವಕುಮಾರ್, ಪಾರ್ವತಮ್ಮ, ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯ, ಅಲ್ಲಿವರೆಗೂ ನನ್ನನ್ನು ಆ ಸಂಸ್ಥೆ ಕರ್ಕೊಂಡೋಯ್ತು. ನನ್ನ ಆ್ಯಟಿಟ್ಯೂಡ್ ಹಾಗೇ ಇತ್ತು ಅನಿಸುತ್ತೆ, ಯಾಕೆಂದರೆ ಹಳ್ಳಿಯಿಂದ ಬಂದವನು. ನಾನು ತಂದೆ ತಾಯಿ ಸಂಸ್ಕಾರ ಕಲಿಸ್ಕೊಟ್ಟಿದ್ರು ನನಗೆ, ನಡವಳಿಕೆ ಹೇಗೆ ಅಂತ ಕಲಿಸ್ಕೊಟ್ಟಿದ್ರು, ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅಂತ ಕಲಿಸ್ತು. ಅವ್ರ ಇಂಡಸ್ಟ್ರಿ ವಸ್ತು ಯಾರಿಗೂ ಗೊತ್ತೇ ಇಲ್ಲ ಅವರಿಗೆ. ಸೊ ಅವರಿಂದ ಕಲಿತಿದ್ದು ನಾನು ಇಂಡಸ್ಟ್ರಿ ನಡೀತಾ ಹೋದೆ. ಆ ಸಂಸ್ಥೆ ನನಗೆ ಭಾಳಷ್ಟು ಪ್ಲಸ್ ಆಯಿತು, ನನ್ನ ನಡವಳಿಕೆ ಕೂಡ ಅವ್ರು ಪ್ಲಸ್ ಆಗಿರೋದ್ರಿಂದಲೇ ನನಗೆ ಅವರು ಆ ಮನೆಯವರೆಲ್ಲ ಹತ್ತಿರ ಆದರು ನನಗೆ. ವಜ್ರೇಶ್ವರ ಕಮೆಂಟ್ಸ್ಲಿ ಅದೇ ರಾಗ, ಅದೇ ಹಾಡು, ಮೃತ್ಯುಂಜಯ, ರಾಘವನ ಕಲ್ಯಾಣ ಮಂಟಪ, ಮೋಡದ ಮರೆಯಲ್ಲಿ, ಸಾಕಷ್ಟು ಜೀವನ ಚೈತ್ರ, ಆಮೇಲೆ ಆಕಸ್ಮಿಕ, ಈ ಸುಮಾರು ಒಂದು 19 ಪಿಕ್ಚರ್ಗಳನ್ನು ಮಾಡಿದ್ದೀನಿ ವಜ್ರೇಶ್ವರ ಸಂಸ್ಥೆಯಲ್ಲಿ. ಇದರಲ್ಲಿ ನಾನು ಶಿವಣ್ಣ, ನಾನು ಒಂದ್ಸರಿ ಅದು ಮುತ್ತುಂಜಯ ಶೂಟಿಂಗಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಕೆಮ್ಮಣ್ಣುಗುಂಡಿ ಶೂಟಿಂಗ್ ಹೋದ್ವಿ. ಕೆಮ್ಮಣ್ಣುಗುಂಡಿ ಶೂಟಿಂಗ್ ಹೋದಾಗ ರಾತ್ರಿ ಹೆಚ್ ಕಡಿಮೆ ಚೆನ್ನ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು, ಅಣ್ಣವ್ರಿಗೆ ಭಾಳಷ್ಟು ಕ್ಲೋಸು, ಹಾಗೂ ಹೋಗಳೆಲ್ಲ ಚೆನ್ನ ನೋಡಿಕೊಡ್ತಿದ್ರು. ಹೊರಗಡೆ ವಾಕಿಂಗ್ ಕರ್ಕೊಂಡೋಗೋದಾಗಲಿ, ಫಂಕ್ಷನ್ಗೆ ಹೋದಾಗಲಿ ಚೆನ್ನ ಯಾವಾಗಲೂ ಹಿಂದೆ ಇರ್ತಿದ್ರು. ಅವರು ನಾನು ಮುತ್ತು ಇದು ಕೆಮ್ಮಣ್ಣುಗುಡಿ ಹೋದ್ವಿ, ಶಶಿಕುಮಾರ್ ಕೂಡ ನನ್ನ ಜೊತೆ ಬಂದಿದ್ದರು. ಸೊ ಎಲ್ಲ ಒಟ್ಟಿಗೆ ಹೋದ್ವಿ ನಾನು ಶಿವಣ್ಣ ಒಂದೇ ರೂಮಲ್ಲಿ ಇದ್ವಿ. ಆ್ಯಕ್ಚುಲಿ ಅದೇ ಫಸ್ಟ್ ಟೈಮ್ ನಂದು ಶಿವಣ್ಣ ನಾನು ಒಂದು ರೂಮಲ್ಲಿ ಎಂಟ್ರಿ ಹಾಕಿದ್ದು ಇದ್ದಿದ್ದು. ಎಲ್ಲಿ ಹೋದ್ರೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಇಬ್ಬರ ಜೊತೆಯಲ್ಲೇ ಊಟ ಮಾಡಿ, ಆ್ಯಂಡ್ ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೈದರಾಬಾದಲ್ಲಿ ಮತ್ತೆ ಶೂಟಿಂಗ್ ಇತ್ತು. ಆಗ ಗೀತಮ್ಮ ಬಂದಿದ್ದರು, ಶಿವಣ್ಣ, ನಾನು, ಗೀತಮ್ಮ ಅವರು ಊಟ ಮಾಡೋದು ನನಗೆ ಕರ್ಕೊಂಡು ಹೋದರು. ಅವ್ರು ಎಲ್ಲಿ ಊಟ ಮಾಡ್ತಾರೋ ಅಲ್ಲಿ ನನಗೆ ಊಟ ಮಾಡಿಸಿದರು. ಒಂದು ಒಳ್ಳೆ ಅವ್ರಿಗಿರೋ ಸ್ಟೇ ಹೋಟೆಲ್ನಲ್ಲಿ ನನಗೊಂದು ರೂಮ್ ಹಾಕಿದ್ರು. ಅದು ಭಾಳ ಹತ್ತಿರ ಅಂತಂದರೆ ಇದೇನಾ ನನಗೆ, ಇಲ್ಲ ನನಗೆ ಇಲ್ಲ ಅಂತಂದರೆ ಯಾರ ಹತ್ರ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋ ಆತ್ಮೀಯ ಸಿಕ್ಕಿರಲಿಲ್ಲ. ಶಿವಣ್ಣ ಒಬ್ಬರೇ ಸಿಕ್ಕಿದಾಗ ನನಗೆ ಅದಾದ ಜೊತೆಯಲ್ಲಿ ಗುರುದತ್ತು ನನಗೆ ಆ ಥರ ನನಗೆ ಆ ಸಂಸ್ಥೆನಲ್ಲಿ ಯಾವುದೇ ಒಂದು ಸಮಾರಂಭಗಳಾಗಲಿ ನನ್ನನ್ನು ಕರೆಸ್ತಾ ಇದ್ದರು. ಆ ಸಂಸ್ಥೆನ ನಾನು ಇವತ್ತಿಗೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ಶಿವಣ್ಣ ಅಷ್ಟು ನನಗೆ ಹತ್ತಿರವಾಗಿದ್ದಾರೆ, ಈಗಲೂ ಕೂಡ, ಆವತ್ತು ಕೂಡ, ಇವತ್ತು ಕೂಡ, ಮುಂದೆ ಕೂಡ. ನನಗೆ ಕಷ್ಟ ಸುಖಕ್ಕೆ ಕೇಳ್ತಾಯಿದ್ರು. ಅಮ್ಮ ಆ ವಜ್ರೇಶ್ವರ ಕಂಬೈನ್ಸ್ ಸಂಸ್ಥೆನಲ್ಲಿ ಯಾವುದೇ ಹೊಸ ಚಿತ್ರಗಳನ್ನು ಮಾಡಲಿ, ರಾಘಣ್ಣದಾಗಿರ್ಬೋದು ಅಥವಾ ಶಿವಣ್ಣವ್ರದ್ದಾಗಿರ್ಬೋದು, ಯಾಕಂದರೆ ಹೊರಗಡೆ ಮಾಡ್ತಾ ಇರಲಿಲ್ಲಾಗ, ವಜ್ರೇಶ್ವರ ಕಂಬೈನ್ಸ್ ಸಂಸ್ಥೆಯಲ್ಲಿ ಮಾತ್ರ ಮಾಡ್ತಾಯಿದ್ರು. ವರದಪ್ಪಣ್ಣ ಮತ್ತು ಅಮ್ಮ ಇವರಿಬ್ಬರು, ಶಿವಕುಮಾರ್ಗೇನು ಪಾತ್ರ, ಶಿವಕುಮಾರ್ಗೆ ಒಂದು ಪಾತ್ರ ಬೇಕಲ್ಲ ಇಲ್ಲಿ, ಅದು ಅವರು ಒಂದು ಪಾತ್ರ ಕೊಡೋರು ನನಗೆ. ಎಲ್ಲ ಒಂದು ಕಡೆ ನನ್ನ ಚಿತ್ರರಂಗದ ತಾಯಿ ಆಕೆ
ಆಮೇಲೆ ಅಣ್ಣವರು ಮ್ಯೂಸಿಕಲ್ ನೈಟ್, ಮ್ಯೂಸಿಕಲ್ ನೈಟ್ಗೆ ಹೋಗಬೇಕಾದ್ರೆ ನಾನು ಗುರು ರಾಗಣ್ಣ ಗೋಕಾಕ್ ಒಂದ್ಸರಿ ಆ ಗೋಕಾಕಲ್ಲಿ ಅಣ್ಣವ್ರ ಮ್ಯೂಸಿಕಲ್ ನೈಟ್ ಇತ್ತು. ವಯಾ ಚಿತ್ರದುರ್ಗ ಹೋಗಬೇಕು. ಆಗ ಫಸ್ಟ್ ಟೈಮು ಶಿವಣ್ಣ ಇವರೆಲ್ಲ ನಾಲ್ಕು ಜನ ನಮ್ಮ ಮನೆಗೆ ಹೋದ್ವಿ. ಅಲ್ಲೇ ಹತ್ರನೇ ಬೈಪಾಸ್ ರೋಡಲ್ಲಿ ಒಂದು ಹಾಫ್ ಎ ಕಿಲೋಮೀಟರ್ ಮನೆ. ಅಲ್ಲಿ ಹೋದಾಗ ನನ್ನ ತಾಯಿ ಒಂದು ಮಂಡ್ಯಕ್ಕೆ ಬಂದಕ್ಕೆ ಫೋನ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫೋನ್ಗಳಿಲ್ಲ. ಡೈರೆಕ್ಟಾಗಿ ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ಮಂಡಕ್ಕಿ ಮಾಡಿದರು, ಆಮೇಲೆ ಮೆಣಸಿನ್ಕಾಯಿ ಮಾಡಿದರು ಅವ್ರಿಗೆ ಅಲ್ಲಿ ತಿಂದುಬಿಟ್ಟು. ಆ ಒಂದು ನೋಡಿ ಸಂಸ್ಕಾರ ಅನ್ನೋದು, ದೊಡ್ಡ ಮನೆ ಸಂಸ್ಕಾರ ಅನ್ನೋದು, ದೊಡ್ಡವರ ಚಿಕ್ಕವರಾಗಲಿ ಸಂಸ್ಕಾರ ಅಂತ ಒಂದೇ. ಅವ್ರು ಕಲ್ತಿದ್ದು ಕಲ್ತ್ಕೊಂಬಂದಿರೋದಷ್ಟೇ. ಬಂದು ನನ್ನ ತಾಯಿಗೆ ನಮಸ್ಕಾರ ಮಾಡಿ, ಶಿವಣ್ಣ ಶಿವಕುಮಾರ್ ನಮ್ಮ ಮನೇಲಿ ಒಬ್ಬ ಕಡಮ ಅಂತ ನನ್ನ ತಾಯಿಗೆ ಶಿವಣ್ಣ ಹೇಳಿದ್ದು. ಅಲ್ಲಿಂದ ತಿಂದು ಮತ್ತೆ ಗೋಕಾಕ್ ಹೋದ್ವಿ. ಅದೇ ಫಸ್ಟ್ ಟೈಮ್ ನಾನು ರಾಜ್ಕುಮಾರ್ ಸರ್ ಮ್ಯೂಸಿಕಲ್ ನೈಟು ಅಂತ ನಾನು ನೆನೆಸ್ಕೊಂಡಿದ್ದು. ಚಿತ್ರದುರ್ಗ ಬಂದಾಗ ನಾನು ಅಲ್ಲಿ ಪೊಲೀಸರಿಂದ ಹೊಡೆತ ತಿಂದು ಸ್ಟೇಜಲ್ಲಿ ಮತ್ತು ಒಳಗಡೆ ನನ್ನ ಅಪ್ಪಾಜಿಯವ್ರು ನೋಡಿದ್ದು. ಈಗ ರಾಜ್ಕುಮಾರ್ ಸರ್ ಮ್ಯೂಸಿಕಲ್ ನೈಟ್ಗೆ ಹೋಗಿದ್ದು ಇದೆಲ್ಲ ನನ್ನ ನೆನಪು ಬರ್ತಾ ಇತ್ತು. ಸೊ ಅಲ್ಲಿ ಫಸ್ಟ್ ಟೈಮ್ ನಾನು ಹಾಡಿದೆ. ನಾನು ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಆ ಬಂಗಾರದ ಮನುಷ್ಯ ಆ ಚಿತ್ರದಲ್ಲಿ ಅವನು ಹಾಡಿದೆ ನಾನು. ಅಪ್ಪಾಜಿಯವರು ತುಂಬ ಖುಷಿಪಟ್ಟರು, ಚೆನ್ನಾಗಿ ಹಾಡ್ತಾನಲ್ಲ ಶಿವಕುಮಾರ್ ಅಂತ ಹೇಳಿ. ಅವರು ಮಾಡೋ ಮ್ಯೂಸಿಕಲ್ ನೈಟ್ಗೆ ಎಲ್ಲ ಮ್ಯೂಸಿಕಲ್ ನೈಟ್ಗೆ ಹೋಗ್ತಾರೆ. ಒಂದು ಸುಮಾರು ಹೆಚ್ಚಿಗೆ ಒಂದು 7-8 ಮ್ಯೂಸಿಕಲ್ ನೈಟ್ಗೆ ನಾನು ಅಟೆಂಡ್ ಮಾಡಿದ್ದೀನಿ. ಈ ಹಾಡು ಪಕ್ಕ ಆಗಿಬಿಡ್ತಿತ್ತು ನನಗೆ. ಪ್ರತಿ ಸಾರಿ ಹೋಗುವಾಗ ಏನು ಮತ್ತು ನಾನು ಶಿವಣ್ಣ ಗುರು ಒಂದೇ ವೆಹಿಕಲ್ಲೆ ಒಂದೇ ವೆಹಿಕಲ್ಲೆ. ಒಂದ್ಸರಿ ಮಂಗಳೂರಲ್ಲಿ ಏನಾಯಿತು, ಮಂಗಳೂರಲ್ಲಿ ಮ್ಯೂಸಿಕಲ್ ನೈಟ್ ಅಪ್ಪಾಜಿಯವ್ರದ್ದು. ಸೊ ನೈಟು ಹೊಸ ವೆಹಿಕಲ್ ಅದು ಮಿಡ್ಲ್ ಆಫ್ ರೋಡಲ್ಲಿ ಸ್ಟಕ್ ಆಗೋಯಿತು. ನಮ್ಮ ಗಾಡಿ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಹನುಮಂತು ಅಂತ ಡ್ರೈವರ್ ಇದ್ದರೂ ಕೂಡ ಅಪ್ಪಾಜಿಯವ್ರು ಗಾಡಿ ಬರಲಿಲ್ಲ ಅಂದ್ಕೊಂಡು ಮತ್ತೆ ಏನು ವಾಪಸ್ ಬಂದು ನಮ್ಮನ್ನು ಅವರು ಬಸ್ಸಲ್ಲಿ ಕರ್ಕೊಂಡೋಗಿ ಮಂಗಳೂರು ಮ್ಯೂಸಿಕಲ್ ಇಟ್ಕೋತೀವಿ. ಮಂಗಳೂರು ಮ್ಯೂಸಿಕಲ್ ಅಂದರೆ ನನಗೆಲ್ಲ ಒಂದು ಕಡೆ ಆ ಫ್ಯಾಮಿಲಿ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯ ನನಗೆ ಇವತ್ತು ಕೂಡ ನನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ, ಅಮ್ಮನ ನೆನೆಸ್ಕೊಂಡ್ರೆ, ವರದಪ್ಪನ ನೆನೆಸ್ಕೊಂಡ್ರೆ, ಅಪ್ಪಾಜಿಯವ್ರು ನೆನೆಸ್ಕೊಂಡ್ರೆ, ನನಗೆ ನಾನು ಎಲ್ಲೋ ಇದ್ದವನು ಹಳ್ಳಿಲಿದ್ದವನು ಇಂಥ ಒಂದು ಸಂಸ್ಥೆ ನನಗೆ ಇಡೀ ಚಿತ್ರರಂಗ ಕಲಾವಿದರು ಇವರೆಲ್ಲ ನೆನಪು ಬರ್ತಾರೆ ನನಗೆ. ಅಲ್ಲಿ ಎಸ್ಪೆಷಲಿ ಅಮ್ಮ ವರದಪ್ಪಣ್ಣ ರಾಜ್ಕುಮಾರ್ ಸರ್ ಅಲ್ಲಿ ಮ್ಯೂಸಿಕಲ್ ನೈಟ್ ಮಂಗಳೂರು ಮ್ಯೂಸಿಕಲ್ ನೈಟ್ ಆಯಿತು. ಅಲ್ಲಿಂದ ಮತ್ತೆ ಏನು ಕಾರು ರಿಪೇರಿ ಮಾಡಿಸ್ಕೊಂಡು ಮತ್ತೆ ವೆಹಿಕಲ್ ಬೇರೆ ವೆಹಿಕಲ್ ಬಂತು ಬೆಂಗಳೂರಿಗೆ ಬಂದ್ವಿ. ಬಂದಾದಮೇಲೆ ನನಗೆ ಅಮ್ಮವರು ಎಲ್ಲಿವರೆಗೂ ನನಗೆ ಇದಾಯಿತು ಅಂತಂದರೆ ಭಾಳ ಆತ್ಮೀಯತೆ ಆಯಿತು. ಬೂಟಾಟಿಕೆ ಇರಲಿಲ್ಲ, ಒಂದು ಆತ್ಮೀಯತೆ ಆಯಿತು. ಆ ಟೈಮಲ್ಲಿ ನಾನು ಹೋಟೆಲ್ ಹೈಲ್ಯಾಂಡ್ಸಲ್ಲಿದ್ದೆ ನಾನು. ಅಲ್ಲಿಂದ ನಾನು ರಾಗಣ್ಣ ಆ ಮನೇಲಿ ಎಕ್ಸಸೈಸ್ ಎವ್ರಿ ಡೇ ಎಕ್ಸಸೈಸು ಅಪ್ಪು ಬೆಳಿಗ್ಗೆ ಎದ್ದು 5 ಗಂಟೆಗೆ ಅಲ್ಲಿ ಎಕ್ಸಸೈಸ್ ಮುಗಿಸ್ಕೊಂಡು ಬರೋರು ಜಾಯ್ನ್ ಆಗೋರು. ನಾನು 7 ಗಂಟೆ 7:30 ಅಮ್ಮ ಅಪ್ಪಾಜಿ ವಾಕಿಂಗ್ ಮಾಡೋದು, ಸೊ ಅಲ್ಲಿ ಬಂದು ಎಕ್ಸಸೈಸ್ ಮಾಡೋದು, ರಾಗಣ್ಣ ಅಲ್ಲಿ ಒಂದು ಚೇರಿ ಇಟ್ಕೊಂಡು ಜಂಪ್ ಮಾಡೋದು. ಅನ್ನೋ ರಾಗಣ್ಣ ಅವ್ರ ಬರ್ತಾನಲ್ಲಿ ನನಗೆ ವಾಚ್ ಕಟ್ಟಿದ್ದು ಇದೆಲ್ಲ ನನಗೆ ಮನೇನ ನಾನು ಯಾವತ್ತೂ ನಾನು ಮರೆಯೋದಿಲ್ಲ. ಆ್ಯಂಡ್ ಈಗ ನನಗೆ ಅಮ್ಮ ಅವ್ರೇ ಹೇಳಿದಾಗೆ ಭಾಳ ನನಗೆ ಎಲ್ಲ ಒಂದು ಕಡೆ ಮಗನ ರೀತಿ ನನ್ನನ್ನು ಕಾಣ್ತಾಯಿದ್ರು, ಒಳ್ಳೆಯ ಉದ್ದೇಶ ಕಾಣ್ತಾಯಿದ್ರು ನನಗೆ. ನನ್ನ ಮನೆಗೆ ಹೋದಷ್ಟು ನನಗೆ ಖುಷಿ ಆಗ್ತಿತ್ತು ನನಗೆ. ಅಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ, ಸಲೀಸಾಗಿ ಹೋಗ್ತದೆ ಸಲೀಸಾಗಿ ಬರ್ತಾಯಿದೆ ಅಷ್ಟೊಂದು ನನಗೆ ಸ್ವಾತಂತ್ರ್ಯ ಆ ಮನೆ ಕೊಟ್ಟಿತ್ತು. ಆಮೇಲೆ ಅದೇ ರಾಗ ಅದೇ ಹಾಡು ಒಳ್ಳೆ ರೆಮ್ಯುನರೇಷನ್ ಕೊಟ್ಟು ನನಗೆ 15,000-20,000 ರೂಪಾಯಿ ನನಗೆ ಸಿಕ್ತು. ಅದೇ ದೊಡ್ಡ ಅಮೌಂಟ್ ಫಸ್ಟ್ ಟೈಮ್ ನನಗೆ ಎಸ್ ಐ ಗುಂದರಾಜ್ ಅವರು ಕೊಟ್ಟಿದ್ದು. ಇಷ್ಟಂತ ಡಿಮ್ಯಾಂಡ್ ಮಾಡಿರಲಿಲ್ಲ, ಅವ್ರಿಗೆ ಕೊಟ್ಟಷ್ಟು ನಾನು ತೊಗೊಂಡಷ್ಟು. ಸೊ ಅಲ್ಲಿಂದ ಒಂದು 17-18 ಪಿಕ್ಚರ್ ವಜ್ರೇಶ್ವರ ಕಮೆನ್ಸ್ ಪಿಕ್ಚರ್ಗಳೆಲ್ಲ ಮಾಡಿದೆ ನಾನು. ಈ ಮಾಡೋ ಟೈಮಲ್ಲಿ ನನಗೆ ಕೆಲವು ಶೂಟಿಂಗೇ ಇರಲಿಲ್ಲ ನನಗೆ. ಆಮೇಲೆ ಅಲ್ಲಿ ಶಿವಣ್ಣ ಹೋಟೆಲ್ ಹೈಲ್ಯಾಂಡ್ಸ್ ಬಂದು ನನ್ನ ಪಿಕಪ್ ಮಾಡಿಕೊಂಡು ಚಾಮುಂಡೇಶ್ವರಿಗೆ ಹೋಗ್ತಾಯಿದ್ದೆ ನಾನು, ಶಿವಣ್ಣ ಗುರು ರಾಘು ರಾಗಣ್ಣ. ಅಲ್ಲಿಗೆ ಹೋದರೆ ಒಂದು ಡಬ್ಬಿಂಗ್ ಮಾಡೋದು, ಡಬ್ಬಿಂಗ್ ಯಾರ್ಯಾರು ಮಾಡಿದ್ದೆ ಪಡೋದು ಡೈರೆಕ್ಟ್ ನೋಡೋದು, ಒಂದೆರಡು ಟೀ ಕುಡಿತಾಯಿದ್ವಿ. ಮತ್ತೆಗೇನು ಶಿವಣ್ಣ 12:30 ಮನೆಗೆ ಹೋಗೋರು, ಮತ್ತೆ 5 ಗಂಟೆ ಬಂದುಬಿಟ್ಟು ನನ್ನ ಪಿಕಪ್ ಮಾಡಿಕೊಂಡು ಕಬ್ಬನ್ ಪಾರ್ಕ್ ಕ್ಲಬ್ಬಿಗೆ ಕರ್ಕೊಂಡೋಗೋರು. ಅಲ್ಲಿ ಶಟ್ಲ್ ನನಗೆ ಆಟ ಆಡ್ಸೋದಕ್ಕೆ ಇದು ಮಾಡಿದರು. ನೀನು ಬಾರೋ ಅಂತ ಹೇಳ್ಬಿಟ್ಟು ಆ ಸ್ಪೋರ್ಟ್ಸ್ಗೆ ಹೋಗ್ಬಿಟ್ಟು ಶೂ ಕೊಡಿಸಿ, ಶಾರ್ಟ್ ಕೊಡಿಸಿ, ಬ್ಯಾಟ್ ಕೊಡಿಸಿ, ನನಗೆ ಶಟಲ್ ಇದು ಮಾಡಿಸಿದರು.
ಮ್ಯೂಸಿಕಲ್ ನೈಟು, ಈ ಶೆಟಲ್ಲು, ಆ ಸಮಾರಂಭಗಳು, ಅವ್ರು ಮಾಡೋ ಬ್ಯಾನರ್ಗಳು, ಆ ಪಿಕ್ಚರ್ಗಳು ನನಗೆ ದೊಡ್ಡ, ನಾನು ಮರೆಯಲಾರದಂಥ ನನಗೆ ದೊಡ್ಡ ಕೊಡುಗೆ ಅಂದ್ರೆ ನನಗೆ ವಜ್ರೇಶ್ವರ ಕಂಬೈನ್ಸ್. ಅದು ನನಗೆ ಆ ಟೈಮಲ್ಲಿ ಯಾರೂ ನನಗೆ ಅನ್ನೋನ್ ಪರ್ಸನ್ ಇದ್ದಾಗ ನನಗೆ ಒಬ್ಬ ತಂದೆ ತಾಯಿ ಸ್ಥಾನದಲ್ಲಿ ರಾಜ್ಕುಮಾರ್ ಸರ್, ಪಾರ್ವತಮ್ಮ ಅಮ್ಮ, ವರದಪ್ಪಣ್ಣ ಎಲ್ಲ ಚಿತ್ರಗಳಲ್ಲಿ ಒಂದು ಪಾತ್ರ ಹಾಕ್ಕೊಂಡು ನನಗೆ ಎಲ್ಲ ಒಂದು ಕಡೆ ಉಸಿರಾಡೋಕ್ಕೊಂದು ದಾರಿ ಮಾಡಿಕೊಟ್ರು, ಜೀವನ ಮಾಡೋಕ್ಕೊಂದು ದಾರಿ ಮಾಡಿಕೊಟ್ರು ನನಗೆ. ಆಗ ನನಗೆ ಹೋಪ್ಸ್ ಬಂದಿದ್ದು ಬೇರೆ 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 ಚಿತ್ರಗಳಲ್ಲಿ ನನಗೆ. ಇದು ನನಗೆ ವಜ್ರೇಶ್ವರ ಕಂಬೈನ್ಸು ನನ್ನ ಯಾವತ್ತೂ ಮರೆಯಲಾರದಂಥ ಒಂದು ಬಾಂಧವ್ಯ ಅಂತಂದರೆ ನನಗೆ ಶಿವಣ್ಣ ಅಪ್ಪಾಜಿ ಅಮ್ಮ ಒಂದು ಕನ್ಸರ್ನ್ ನನಗೆ. ಇವತ್ತು ಬದುಕನ್ನು ನನಗೆ ಚಿತ್ರರಂಗದಲ್ಲಿ ಕೊಟ್ಟಂಥ ಮಹಾನ್ ವ್ಯಕ್ತಿಗಳು, ಅವ್ರ ಜೊತೆಯಲ್ಲಿ ಇದ್ದೀನಿ, ಅವ್ರ ಜೊತೆಯಲ್ಲಿ ಬ್ಯಾನರಲ್ಲಿ ಮಾಡಿದ್ದೀನಿ ಅನ್ನೋದೇ ದೊಡ್ಡದ ಒಂದು ಸಾಹಸ. ಯಾಕಂದರೆ ಎಷ್ಟೋ ಜನಕ್ಕೆ ಕೊಟ್ಟಾಂಥ ಜನಕ್ಕೆ ರಾಜ್ಕುಮಾರ್ ಸರ್ ಒಂದು ಒಂದು ಮಡ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಸೀನ್ ಆ್ಯಕ್ಟ್ ಮಾಡಿದ್ರೆ ಪರವಾಗಿಲ್ಲ, ನಾನು ಅವ್ರ ಸ್ನೇಹ ಸಿಕ್ಕರು ಸಾಕು, ಅವ್ರ ಮನೆಗೆ ರಾಜ್ಕುಮಾರ್ ಸರ್ ಒಬ್ಬನ ಸರ್ ನೋಡ್ಬಿಡಲಿ, ನಾನು ನೋಡೋಣ, ಮಾತಾಡೋಣ ಅನ್ನೋದು ಆಸೆ ಇಟ್ಕೊಂಡವರಿಗೆ ಎಲ್ಲರಿಗೆ ಅದೆಲ್ಲ ನೋಡಿದಾಗ ಯಪ್ಪ ನಾನು ಎಷ್ಟು ಒಬ್ಬ ಅದೃಷ್ಟವಂತ ತಂದೆ ತಾಯಿಗಳಿಲ್ಲ ಅಂದ್ಕೊಂಡು ಆಶೀರ್ವಾದನೋ ಏನು ಚಿತ್ರರಂಗದನ್ನು ಇವತ್ತು ಈ ಮೂಲಕ ವಜ್ರೇಶ್ವರ ಸಂಸ್ಥೆ ನನಗೆ ಇವತ್ತು ಅಪ್ಪು ಆಗಲಿ, ರಾಘಣ್ಣ ಆಗಲಿ, ಶಿವಣ್ಣ ಆಗಲಿ ಇವತ್ತು ಗೌರವ ಕೊಡ್ತಾರೆ. ಅವರು ಅವ್ರ ಪಿಕ್ಚರ್ಗಳಲ್ಲಿ ಮಾಡಬೇಕಾಯಿತು, ಇನ್ನೂ ಮಾಡಬೇಕಾಗಿತ್ತು, ನಾನು ಅವ್ರು ಮಾಡೋ ಪಿಕ್ಚರ್ಗಳೆಲ್ಲ ಮಾಡಬೇಕಾಯಿತು. ಅವರ ಅಮ್ಮ ಅಪ್ಪಾಜಿ ಇರೋವರೆಗೂ, ವರದಪ್ಪಣ್ಣ ಇರೋವರೆಗೂ ಅಂತಲ್ಲ, ಅವ್ರು ಮಾಡೋ ಪಿಕ್ಚರ್ಗಳಲ್ಲಿ ಭಾಳ ಬೆರಳೆಣಿಕೆ ಅಷ್ಟು. ಶಿವಣ್ಣ ಮಾಡೋ ಪಿಕ್ಚರ್ಗಳಲ್ಲಿ ಯಾರೋ ಮಾಡಬಾರ್ದು, ನಾವೇ ಅವ್ರ ಜೊತೆಯಲ್ಲಿದ್ವಿ, ಜೊತೆ ಸ್ನೇಹಿತರು, ಇನ್ನಷ್ಟು ಪಿಕ್ಚರ್ಗಳು ಮಾಡಿಸ್ಬೋದಾಗಿತ್ತೇನೋ. ಯಾಕಂದರೆ ಇಲ್ಲಿ ನಿರ್ದೇಶಕರು ಅಭಿರುಚಿ ಕೂಡ ಬೇರೆ ಇರುತ್ತೆ, ನಿರ್ಮಾಪಕರ ಅಭಿರುಚಿ ಬೇರೆ ಇರುತ್ತೆ, ಈ ಪಾತ್ರಗಳು ಅವ್ರವ್ರು ಕೊಡಬೇಕು ಅಂತ ಇರುತ್ತೆ. ಅದ್ರ ಮಧ್ಯದಲ್ಲಿ ಇನ್ನಷ್ಟು ಪಾತ್ರಗಳು ಮಾಡಬಹುದಾಗಿತ್ತೇನೋ. ನಾನು ಆ ಸಂಬಂಧಕ್ಕೆ, ಆ ಬಾಂಧವ್ಯಕ್ಕೆ ಅದರಿಂದ ಸ್ವಾರ್ಥ ಆಗಬಾರ್ದು, ನಾನೊಬ್ಬ ಕಲಾವಿದಂತ ಪ್ರೂವ್ ಮಾಡ್ಕೊಂಡಿದ್ದೀನಿ, ಸೊ ಇರಬೇಕಾಗಿತ್ತು ಅನ್ನೋದು ಒಂದು ಆಸೆ ನನಗೆ. ಅದು ಒಟ್ಟು ಸ್ನೇಹ ಇವತ್ತು ಅದರಲ್ಲಿ ಅವತ್ತೇ ಹಾಗಿತ್ತು, ಶಿವಣ್ಣ ರಾಘಣ್ಣ ಇವತ್ತು ಹಾಗೆ ಇದ್ದಾರೆ ನನ್ನ ವಿಷಯವಾಗಿ. ಅದೊಂದು ನನಗೆ ಒಂದು ದೊಡ್ಡ ಸಮಾಧಾನದ ವಿಷಯ ನನಗೆ. ಇವತ್ತು ಅಮ್ಮ ಇದ್ದಿದ್ದರೆ ಇನ್ನಷ್ಟು ಚಿತ್ರಗಳು ಮಾಡ್ತಿದ್ದೇನೋ, ವರದಪ್ಪಣ್ಣ ಇದ್ದರೆ ಇನ್ನಷ್ಟು ಚಿತ್ರಗಳನ್ನು ಮಾಡ್ತಿದ್ದೇನೋ ಆ ಸಂಸ್ಥೆಯಲ್ಲಿ, ಅವ್ರು ಮಾಡೋ ಪಿಕ್ಚರ್ಗಳಲ್ಲಿ ಅಂತ. ನಾನು ರಾಜ್ಕುಮಾರ್ ಸರ್ ಇನ್ನಷ್ಟು ಪಿಕ್ಚರ್ ಮಾಡಿದ್ರೆ ಇನ್ನೊಂದು ಒಳ್ಳೆಯ ಪಾತ್ರಗಳು ಮಾಡ್ಬೋದಾಗಿತ್ತೇನೋ, ಇದೆಲ್ಲ ನನಗೆ ಆಗಾಗ ನೆನೆಸ್ಕೊಡ್ತಾ ಇರ್ತೀನಿ ನಾನು. ಇದು ದೇವರು ಕೊಟ್ಟಂಥ ಗಿಫ್ಟ್ ಆ ಫ್ಯಾಮಿಲಿಯಲ್ಲಿ ನಾನೊಬ್ಬ ಸದಸ್ಯನಾಗಿ. ಇಲ್ಲೊಂದು ಕಡೆ ಭಗವಾನ್ ಅವರು ಎಲ್ಲ ಮ್ಯೂಸಿಕಲ್ ನೈಟಲ್ಲಿ ಶಿವಕುಮಾರ್ ರಾಜ್ಕುಮಾರ್ ಸಂಸ್ಥೆ ಮನೆಯಲ್ಲಿ ಕುಟುಂಬದಲ್ಲಿ ಶಿವಕುಮಾರ್ ಒಬ್ಬ ಸದಸ್ಯ ಅನ್ನೋಂಥ ಕರಿಯರು, ಅಲ್ಲಿವರೆಗೂ ನನಗೆ ಒಂದು ಇದ್ದೆ ನಾನು. ಆ ಒಂದು ಸಂಸ್ಕಾರ ಇವತ್ತು ಕೂಡ ಎಲ್ಲೋ ಒಂದು ಕಡೆ ನನಗೆ ಆ ಕಡೆ ಈ ಕಡೆ ಅಲ್ಲೋಗೋದು ಇಲ್ಲೋಗೋದು ಇಲ್ಲ. ಯಾಕಂದರೆ ದೊಡ್ಡವರು ಒಂದು ಸ್ನೇಹ ಮಾಡುವಾಗ ಅಷ್ಟೇ ನಾವು ಒಂದು ಆ ಹೆಸರನ್ನ ಉಳಿಸ್ಕೊಂಡು ಹೋಗಬೇಕು. ಪಾತ್ರ ಮಾಡೋದಲ್ಲ, ನನ್ನ ಆ್ಯಟಿಟ್ಯೂಡ್ ಹೊರಗಡೆ ಪ್ರಪಂಚದಲ್ಲಿ ನನ್ನ ಆ್ಯಟಿಟ್ಯೂಡು ಅದನ್ನು ಹಾಗೇ ಉಳಿಸ್ಕೊಂಡು, ನಮ್ಮ ತಂದೆ ತಾಯಿಗಳು ಕೂಡ ಒಂದು ಇಲ್ಲ ನನ್ನ ಮಗ ಹೀಗೆ ಒಂದು ಸಿಸ್ಟಮೆಟಿಕಲ್ಲಿ ಇದ್ದಾನೆ ಆ ಹೆಸರನ್ನು ಉಳಿಸ್ಕೊಂಡು ಅವತ್ತಿನ ಇವತ್ತಿನವರೆಗೂ ಹೋಗ್ತಾ ಇದ್ದೀನಿ ನಾನು.